ಎಸ್ ಮೇಡಮ್ ಜನಕ್ಕೆ ತುಂಬಾ ಸಿಂಪಲ್ ಆಗಿ ಹಿರಿಯರ ಜನಕ್ಕೆ ಅರ್ಥ ಆಗೋದಾದ್ರೆ ಏನೇನ್ ಕೆಲಸ ಮಾಡಿದಿರಿ ಹೇಳ್ಬಹುದಾ ಸ್ಪಷ್ಟವಾಗಿ ಒಂದು ಧರ್ಮಪುರ ಕೆರೆಗೆ ನೀರು ತರುವಂತ ನೂರ್ ಕೋಟಿ ರೂಪಾಯಿ ಯೋಜನೆ ಮತ್ತು ನೂರ್ ಕೋಟಿಗೂ ಹೆಚ್ಚು ಅನುದಾನ ಚೆಕ್ ಡ್ಯಾಮ್ಗಳ ನಿರ್ಮಾಣ ಓಕೆ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿಯಷ್ಟು ಬ್ರಿಡ್ಜ್ಗಳ ನಿರ್ಮಾಣ ವಿವಿಪುರದ ಹತ್ರ ಒಂದು ಕೂಡ್ಲಳ್ಳಿ ಒಂದು ಹಿಂಡಸ್ ಕಟ್ಟೆ ಒಂದು ಈ ರೀತಿಯಾದಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮತ್ತು ಕೆರೆಗಳ ಅಭಿವೃದ್ಧಿಗೆ ಹಣವನ್ನು ತಂದು ಅಭಿವೃದ್ಧಿ ಮಾಡಿರುವಂಥದ್ದು ಮತ್ತು ಭದ್ರಾ ಯೋಜನೆಗೆ ಹೆಚ್ಚು ಗಮನವನ್ನು ಹರಿಸಿರುವಂಥದ್ದು ಮತ್ತು ಗಾಯತ್ರಿ ಜಲಾಶಯ ಬ್ಯೂಟಿಫಿಕೇಷನ್ ನಮ್ಮ ಹಿರಿಯೂರಲ್ಲಿ ಎರಡು ಡ್ಯಾಮ್ ಬರುತ್ತೆ ಒಂದು ವಿ ವಿ ಸಾಗರ ಇನ್ನೊಂದು ಗಾಯತ್ರಿ ಜಲಾಶಯ ಮೈಸೂರು ಮಹಾರಾಜರಿಗೆ ಆ ಒಂದು ಸಂಸ್ಥಾನಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸಲೇಬೇಕು ಈ ಜಿಲ್ಲೆ ಈ ತಾಲೂಕಿನವರು ಸೊ ಆ ಒಂದು ಗಾಯತ್ರಿ ಜಲಾಶಯ ಬ್ಯೂಟಿಫಿಕೇಷನ್ಗೆ ಹನ್ನೆರಡೂವರೆ ಕೋಟಿ ರೂಪಾಯಿ ಅನುದಾನ ಹಾಕಿದ್ದೇನೆ ಮತ್ತು ನಮ್ಮಲ್ಲಿ ಬಹುಗ್ರಾಮ ಯೋಜನೆ ಕೇಂದ್ರ ಸರ್ಕಾರದ ಬಹುಗ್ರಾಮ ಅಡಿಯಲ್ಲಿ ನಮ್ಮ ತಾಲೂಕಲ್ಲಿ ಐಮಂಗಳ ಮತ್ತು ಜೌಗಳಿ ಎರಡು ಹೋಬಳಿ ಕಳೆದ ಸರ್ಕಾರ ಮಾಡಿತ್ತು ಅದನ್ನು ನಾವು ಮನೆ ಮನೆಗೆ ನೀರು ತಲುಪಿಸೋತದ್ದು ಭಾಳ ತಡ ಆಯಿತು ಅದು ಅಧಿಕಾರಿಗಳ ಕೆಲವು ವೈಫಲ್ಯದಿಂದ ಆ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸ್ತೆ ನಾನು ಸಸ್ಪೆಂಡ್ ಮಾಡಿಸಿ ಕೆಲಸ ಮಾಡಿರಲಿಲ್ಲ ಅವರು ನನಗೂ ನನಗೂ ಕೂಡ ಅದು ಅರ್ಥ ಆಗೋದು ಸ್ವಲ್ಪ ಲೇಟ್ ಆಯಿತು ಅದಾದ ನಂತರ ನನಗೆ ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡು ಈಗ ಆ ಗ್ರಾಮಗಳಲ್ಲಿ ನೀರು ಹೋಗುವಂಥ ಕಾಮಗಾರಿ ಆಗ್ತಾ ಇದೆ ಇದಲ್ಲದೆ ನೂರು ಮೂವತ್ತೊಂದಳ್ಳಿ ಬಿಟ್ಟೋಗಿತ್ತು ಧರ್ಮಪುರ ಹೋಬಳಿ ಐಮಂಗ್ಲ ಮಸ್ಕಲ್ ಆದಿವಾಲ ಹೊಸ ಹೆಳ್ನಾಡು ಈ ಪಂಚಾಯಿತಿಗಳನ್ನ ಒಳಗೊಂಡಂಥ ನೂರು ಮೂವತ್ತೊಂದಳ್ಳಿ ಬಿಟ್ಟೋಗಿತ್ತು ಬಹುಗ್ರಾಮ ಯೋಜನೆ ಹೇಳಿ ಕೇಂದ್ರ ಸರ್ಕಾರದ ಯೋಜನೆ ಇದಕ್ಕೆ ಇನ್ನೂರಿಪ್ಪತ್ತು ಕೋಟಿ ಸರ್ಕಾರದಿಂದ ಮಂಜೂರು ಮಾಡಿಸಿ ಟೆಂಡರ್ ಮಾಡಿಸಿ ಕಾಮಗಾರಿಯನ್ನು ಶುರು ಶುರು ಮಾಡಿದ್ದೇವೆ ಸೊ ಪ್ರತಿ ಮನೆಗೆ

ಮನೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದೇನೆ ನಾನು ನಾನು ಆದ್ಮೇಲೆ ಹನ್ನೊಂದು ಸಾವಿರ ಮನೆಗಳು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದೇನೆ ನಗರ ಭಾಗದಲ್ಲಿ ಲೇವಟ್ಟುಗಳಲ್ಲಿ ವಾಸ ಇರ್ತಾರೆ ಬಡವರು ಇರ್ತಾರೆ ಅವ್ರು ಯಾವುದೇ ಸಮುದಾಯ ಆಗಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಣ ಕೊಡುತ್ತೆ ಅವ್ರದೇ ಸೈಟ್ ಇರುತ್ತೆ ಕಟ್ಕೊಳ್ಳಿಕ್ಕೆ ಆ ಮನೆಗಳು ಒಂದು ಮುನ್ನೂರು ಮನೆಗಳನ್ನು ತಂದಿದ್ದೇವೆ ಸ್ಲಮ್ ಬೋರ್ಡ್ ಡಿಕ್ಲೇರ್ಡ್ ಸ್ಲಮ್ಸ್ ಇದೆ ಹತ್ತು ಡಿಕ್ಲೇರ್ಡ್ ಸ್ಲಮ್ಸ್ ಇದೆ ನಮ್ ನಮ್ಮ ಹಿರಿಯೂರು ನಗರದಲ್ಲಿ ಮೂವತ್ತೊಂದು ವಾರ್ಡ್ ಅಲ್ಲಿ ಹತ್ತು ಡಿಕ್ಲೇರ್ಡ್ ಸ್ಲಮ್ಸ್ ಇದೆ ಈ ಹತ್ತು ಡಿಕ್ಲೇರ್ಡ್ ಸ್ಲಮ್ಸ್ ಗೆ ನಾನೂರ ಎಪ್ಪತ್ತೇಳು ಮನೆ ಒಂದು ಸಾರಿ ಒಂಬೈನೂರ ಎಂಬತ್ತೆಂಟು ಮನೆ ಒಂದು ಸಾರಿ ಅನುಮೋದನೆ ತರಿಸಿ ನಾನೂರ ಎಪ್ಪತ್ತೇಳರಲ್ಲಿ ನಾನೂರ ಎಪ್ಪತ್ತೇಳು ಮನೇನು ಕೆಲಸ ಸ್ಟಾರ್ಟ್ ಆಗಿ ಒಂದು ಮುನ್ನೂರು ಮನೆ ಕೆಲಸ ಮುಗಿದಿದೆ ಇನ್ನು ಉಳಿದಿರೋ ನಡೀತಾ ಇದಾವೆ ಈ ಎಂ ಒಂಬೈನೂರ ಎಂಬತ್ತೆಂಟರಲ್ಲಿ ನಾನೂರು ಮನೇನ ಸ್ಟಾರ್ಟ್ ಮಾಡಿಸಿದ್ದೀವಿ ನಾವು ಓಕೆ ಓಕೆ ಸೊ ಇದು ಕಮ್ ಇದು ಮತ್ತೆ ಜಾಗನೂ ಇಲ್ಲ ಸೈಟು ಇಲ್ಲ ಅವ್ರಿಗೆ ಮನೇನೂ ಇಲ್ಲ ಅಂತ ಅವ್ರಿಗೆ ಜಿ ಪ್ಲಸ್ ಟು ಎ ಪಿ ಸ್ಕೀಮ್ ಅಂತ ಕರಿತೇವೆ ನಾವು ಸರ್ಕಾರದಲ್ಲಿ ಸರ್ಕಾರಿ ಜಾಗನ ಕೊಟ್ಟು ಅಲ್ಲಿ ಮನೆ ಕಟ್ಟುವಂಥದ್ದು ಒಂದು ಕಡೆ ಆರ್ನೂರ ಇಪ್ಪತ್ನಾಲ್ಕು ಅಪಾರ್ಟ್ಮೆಂಟ್ಸ್ ತರ ನೀವು ಬೆಂಗಳೂರಲ್ಲಿ ಕಟ್ಟೋದು ತಾವು ನೋಡಿದ್ರೆ ಶುರು ಮಾಡಬೇಕು ಶುರು ಆಗಿದೆ ಶುರು ಆಗಿದೆ ನಾನು ಫೋಟೋಸ್ ಎಲ್ಲ ತಮಗೆ ಶೇರ್ ಮಾಡ್ತೇನೆ ಆರ್ನೂರ ಇಪ್ಪತ್ನಾಲ್ಕು ಮನೆ ಕಟ್ತಾ ಇದ್ದೇವೆ ಒಂದು ಕಡೆ ಒಂದು ಕಡೆ ಸಾವಿರದ ನಾನೂರ ನಲವತ್ತೆಂಟು ಮನೆ ಈ ಮನೆಗಳು ಒಂದು ಹಾಲು ಒಂದು ಕಿಚನ್ ಒಂದು ಬೆಡ್ರೂಮು ಒಂದು ಶೌಚಾಲಯ ಒಂದು ಸ್ನಾನದ ಗೃಹ ಇಷ್ಟು ಒಳಗೊಂಡಂತೆ ಒಂದು ಕುಟುಂಬಕ್ಕೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಫಲಾನುಭವಿ ಶೇರ್ ಕೂಡ ಇರುತ್ತೆ ಇದಕ್ಕೆ ಕೆಲವರೆಲ್ಲ ಸುಮ್ಮನೆ ಇಷ್ಟು ಮನೆ ತಂದ್ರಲ್ಲ ಶಾಸಕರು ಹಾಗಾಗಿ ವಿರೋಧ ಪಕ್ಷದವ್ರು ಹಬ್ಬಿಸ್ತಾರೆ ಅಪಾರ್ಟ್ಮೆಂಟು ಅದು ಚೆನ್ನಾಗಿಲ್ಲ ಅಲ್ಲಿಗೆ ಹೋಗ್ಬೇಡಿ ಅರ್ಜಿ ಹಾಕ್ಬೇಡಿ ಮತ್ತೆ ನೀವು ದುಡ್ಡು ಕಟ್ಟಬೇಕು ಹಾಗೆ ಹೀಗೆ ಅಂತ ಬಟ್ ಜನರಿಗೆ ಅದರ ವಿಷ ಏನ್ ಹೆಲ್ಪ್ ಆಗತ್ತೆ ಅಂತ ಹೇಳಿ ತಿಳಿ ಹೇಳಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಸೊ ಮತ್ತು ಗ್ರಾಮೀಣ ಭಾಗದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಜನರಲ್ಗೆ ಮೂರ್ ಸಾವಿರದ ಇನ್ನೂರು ಮನೆ ಅಲೆಮಾರಿ ಕೆಳಗಡೆ ಅಲೆಮಾರಿ ಅಂದಾಗ ಕೆಲವು ಸಮುದಾಯಗಳು ಮಾತ್ರ ಬರ್ತಾರೆ ಅದರಲ್ಲಿ ಗೊಲ್ರು ಬರ್ತಾರೆ ಎಳವರು ಬರ್ತಾರೆ ದೊಂಬಿದಾಸರು ಬರ್ತಾರೆ ನಮ್ಮ ತಾಲೂಕಲ್ಲಿ ಗೊಲ್ರು ಹೆಚ್ಚಾಗಿದ್ದಾರೆ ನಾಲ್ಕೂವರೆ ಸಾವಿರ ಮನೆಗಳು ಸರ್ಕಾರದಿಂದ ಮಂಜೂರು ತಂದಿದ್ದೇನೆ ಕಳೆದ ಐದು ವರ್ಷದಲ್ಲಿ ಹೌದು ಹ್ಮ್ ಸೊ ಒಟ್ಟು ನಗರ ಗ್ರಾಮೀಣ ಭಾಗ ಎಲ್ಲ ಸಮುದಾಯಗಳಿಗೂ ಸೇರಿಸಿದ್ರೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ತಂದಿದ್ದೇನೆ